ಸಾಂಸ್ಥಿಕ ನ್ಯಾಯದಿಂದ ಎಲ್ಲ ಜಾತಿಯವರು ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಆಗಲಿ ಅಂತ ಬಿಟ್ಟು ಕೆಟಗರಿ ವಿಕೇಂದ್ರೀಕರಣ ತಂದಿರತಕ್ಕಂತ ಧರ್ಮಾತ್ಮ ದೇವೇಗೌಡರು ಇವತ್ತು ನೀವು ಸದಸ್ಯರಿಗೆ ಆಯ್ಕೆ ಆಗಿದ್ದೀರಾ ಆಗಿರಬೇಕಾದ್ರೆ ಸಮುದಾಯದಲ್ಲಿ ಆಯಾಯ ಸಮುದಾಯದಲ್ಲಿ ಆಯ್ಕೆ ಆಗಿರಬೇಕಾದ್ರೆ ದೇವೇಗೌಡರು ಏನು ನಮಗೆ ಮೀಸಲಾತಿಯನ್ನು ಕೊಟ್ಟರು ಅದರ ಪ್ರತಿಫಲವಾಗಿ ನಾವು ಸದಸ್ಯರ ಆಯ್ಕೆ ಆಗಿದ್ದೀವಿ ಇವತ್ತು ದೇವೇಗೌಡರ ಪಕ್ಷಕ್ಕೆ ಇವತ್ತು ಓಟ್ ಹಾಕಿ ಆ ಒಂದು ಕೊಡುಗೆಗೆ ನಾವೊಂದು ಋಣ ತೀರಿಸಿದಂಥ ಅಭಿಮಾನ ನಿಮ್ಮಲ್ಲಿ ಬರಲಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತಾ ಬರ್ತಕ್ಕಂಥ 10ನೇ ತಾರೀಕು ನಂಬರ್ 1 ಅನಿಲ್ ಕುಮಾರ್ ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಹೆಚ್ಚಿನ ಅಂತರದಿಂದ ಜಯ ಗಳಿಸಿ ನಿಮ್ಮ ಸೇವೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮೆಲ್ಲರಿಗೂ ಕೈ ಮುಗಿದು ನಾನು ಕೇಳ್ಕೊಳ್ತೇನೆ ಈಗ ವಿಧಾನ ಪರಿಷತ್ ಸದಸ್ಯರಾದ MS ತಿಪ್ಪೇಸ್ವಾಮಿ ಅವರು ಮಾತಾಡ್ತಾರೆ ಬಂಧುಗಳೇ ನಡೀತಕ್ಕಂತಹ ವಿಧಾನ ಪರಿಷತ್ ನಡೀತಕ್ಕಂತಹ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಹಿರಿಯ KS ಅಧಿಕಾರಿ ನಿವೃತ್ತ KS ಅಧಿಕಾರಿ ಆದಂತಹ ಅನಿಲ್ ಕುಮಾರ್ ಅವರನ್ನ ನಮ್ಮ ವರಿಷ್ಠರು ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ ತುಮಕೂರು ಸ್ಥಳೀಯ ಸಂಸ್ಥೆಗಳಿಂದ ಸುಮಾರು 5535 ಮತಗಳಿದ್ದಾವೆ ಇದರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು 5500 ಇದ್ದಾರೆ ಇದುಳಿದಂತೆ ಪಂಚಾಯತ್ ತಾಲೂಕು ಪಂಚಾಯಿತಿ ಪಟ್ಟಣ ಪಂಚಾಯಿತಿ ನಗರಸಭೆ ಕ್ಷೇತ್ರ ಸಂಬಂಧಕ್ಕೆ ಇರತಕ್ಕಂಥದ್ದು ನಮ್ಮ ತಾಲೂಕಿನಲ್ಲಿ ಅಂದರೆ ನಮ್ಮ ವಿಧಾನ ಮತಕ್ಷೇತ್ರಕ್ಕೆ ಉಗಪಟ್ಟಣ ಹೋಗಲಿ ಬಿಟ್ಟರೆ ಸುಮಾರು 36 ಗ್ರಾಮ ಪಂಚಾಯಿತಿಯಿಂದ 535 ಮತಗಳಿದ್ದಾವೆ ಇದರಲ್ಲಿ ಬಹುತೇಕವಾಗಿ ನಮ್ಮ ಪಕ್ಷಕ್ಕೆ ಸೇರಿದ ಜನ ಬಹಳಷ್ಟು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದಾರೆ ಸ್ನೇಹಿತರೆ ತಮ್ಮ ಪ್ರಥಮ ಪ್ರಾಶಸ್ತ್ಯ ಮತವನ್ನು ಅನಿಲ್ ಕುಮಾರ್ ಅವರಿಗೆ ಅವರ ಕ್ರಮ ಸಂಖ್ಯೆ 1 ಅವರ ಹೆಸರು ಅನಿಲ್ ಕುಮಾರ್ ಅಂತ ಇದೆ ಮಟ್ಟಲ್ ನೆಮ್ಮದಿ ಆಗಿದೆ ಅವರ ಹೆಸರಿನ ಮುಂದೆ ಒಂದು ಗೆರೆ ಎಳೆಯಲು ಮುಖ್ಯಂದ್ರೆ ತಾವು ಪ್ರಥಮ ಪ್ರಾಶಸ್ತ್ಯ ಮತನ ಕೊಡಬೇಕು ಅನಿಲ್ ಕುಮಾರ್ ಅವರು ಬೇರೆ ಯಾರೂ ಅಲ್ಲ ನಮ್ಮ ಜಿಲ್ಲೆಯ ಉರುಳುಗೆರೆ ಕ್ಷೇತ್ರಕ್ಕೆ ಸೇರಿದಂಥವರು ಅವರು ಕೂಡ ನಮ್ಮ ಹಾಗೆಯೇ ಕೂಡ ಒಂದು ಹಿಂದುಳಿದ ವರ್ಗ ಅಂದರೆ ವಾಲ್ಮೀಕಿ ಸಮುದಾಯಕ್ಕೆ ಸೇರ್ತಕ್ಕಂಥವ್ರು ಇನ್ನೂ ಸುಮಾರು ಅವರಿಗೆ 20 ವರ್ಷ ಸರ್ವಿಸ್ ಇತ್ತು ಆದರೂ ಕೂಡ ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡಿ 15 ವರ್ಷ ತದನಂತರವಾಗಿ ಸಾರ್ವಜನಿಕರಲ್ಲಿ ತೊಡಸ್ಕೋಬೇಕು ಒಳ್ಳೆಯ ರೀತಿಯಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ದೃಷ್ಟಿಯಲ್ಲಿ ನಮ್ಮ ಪಕ್ಷಕ್ಕೆ ಇದನ್ನು ಸ್ಥಾನವನ್ನು ಯಾಚಿ ಬಂದಿದ್ದಾರೆ ನಮ್ಮ ಪಕ್ಷದ ವರಿಷ್ಠರನ್ನು ಒಂದು ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಸ್ನೇಹಿತರೆ ತಾವೆಲ್ಲರೂ ಇದ್ದೀರಿ ವಿವಿಧ ವರ್ಗದವರು ಸೇರಿದ್ದೀರಿ ಇಲ್ಲೆಲ್ಲರೂ ಕೂಡ ತಮ್ಮೆಲ್ಲರೂ ಕೂಡ ಈ ಮೀಸಲಾತಿ ಆಗ್ಬೋದು ಬೇರೆ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಬಲವರ್ಧನೆ ಆಗ್ಬೋದು ಇದನ್ನೆಲ್ಲ ತಂದವರು ನಮ್ಮ ವರಿಷ್ಠರಾದಂಥ ದೇವೇಗೌಡ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಹೆಣ್ಣು ಮಕ್ಕಳಿಗೆ 50% ಸ್ಥಾನ ಮೀಸಲಾತಿ ಒಂದೇ ಅಲ್ಲ ಹಿಂದುಳಿದ ಎಲ್ಲ ವರ್ಗದ ಜನರಿಗೂ ಕೂಡ ಮೀಸಲಾತಿ ಕೊಟ್ಟಿದ್ದರಿಂದ ಕೂಡ ಎಷ್ಟೋ ಜನ ಗ್ರಾಮ ಪಂಚಾಯತ್ ಸದಸ್ಯರಾದರು ಅಧ್ಯಕ್ಷರಾದರು ತಾಲೂಕು ಪಂಚಾಯತ್ ಸದಸ್ಯರಾದರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಈ ದೃಷ್ಟಿಯಲ್ಲಿ ಅವರಿಗೆ ತಾವು ದಯಮಾಡಿ ಅವರನ್ನು ನೆನೆದುಕೊಂಡು ನಮ್ಮ ಅನಿಲ್ ಕುಮಾರ್ ಅವರಿಗೆ ಓಟನ್ನು ಕೊಡಬೇಕು ಅಂತ ಹೇಳ್ತೇನೆ ಇನ್ನೊಂದು ನನಗೆ ತಮ್ಮ ಗಮನಕ್ಕೆ ತಲಿಕೆ ಇಚ್ಛೆಪಡ್ತಾರೆ ನಮ್ಮೆಲ್ಲರ ಪರಿವರ್ತನೆ ಅಧಿಕಾರ ಸಾಮಾಜಿಕ ಸುಧಾರಕರಾಗಿರ್ತಕ್ಕಂಥ ಕುಮಾರಣ್ಣವರು ಸಾಕಷ್ಟು ರೀತಿಯಲ್ಲಿ ರೈತರಿಗೆ ಗ್ರಾಮಾಂತರ ಪ್ರದೇಶದ ಅಭಿವೃದ್ಧಿಗೆ ಹೋರಾಟ ಮಾಡುತ್ತಿದ್ದಾರೆ ಗ್ರಾಮ ವಾಸ್ತವ್ಯ ಇರ್ಬೋದು ರೈತರ 25,000 ಸಾಲ ಇರ್ಬೋದು ಅದನ್ನು ಕೂಡ ಮಾಡಿದ್ದಾರೆ ಈ ಒಂದು ಪಂಚರತ್ನ ಯೋಜನೆ ಅಂತ ಮಾಡಿದ್ದಾರೆ ಮತ್ತೊಂದು ಪರಿಕಲ್ಪನೆ ಇದೆ ಅವರಲ್ಲಿ ಈ ಗ್ರಾಮ ಪಂಚಾಯತಿಗಳನ್ನು ಆರ್ಥಿಕವಾಗಿ ಬಲ ಮಾಡಬೇಕು ಇವತ್ತು ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಅದು 5ನೇ ಹಣಕಾಸು ಯೋಗ ಇರ್ಬೋದು ಬೇರೆ ರೀತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸೇರಿದರೂ ಕೂಡ 60ನೇ ಗ್ರಾಮ ಪಂಚಾಯತಿಯ 60% ಬಜೆಟ್ಟು ಜಲ ಮಿಷನ್ಗೆ ಹೋಗ್ತಾರೆ ಉಳ್ಕೊಂಡಿರ್ತಕ್ಕಂಥ 20% SCPTSಲ್ಲಿ ಖರ್ಚಾಗ್ತದೆ ಇನ್ನು ಚುನಾಯಿತ ಆಗಿರ್ತಕ್ಕಂಥ ಗ್ರಾಮ ಸದಸ್ಯರಿಗೆ 20-30,000 ರೂಪಾಯಿ ಸಿಕ್ಕಿದ್ರೆ ದೊಡ್ಡ ಹೆಚ್ಚು ಈ ಪರಿಕಲ್ಪನೆ ಇಟ್ಕೊಂಡು ಕನಿಷ್ಠ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಗೆ 5 ಲಕ್ಷ ರೂಪಾಯಿ ಆದರೂ ಕೂಡ ಅನುದಾನ ಇರಬೇಕು ಕ್ಷೇತ್ರ ಅಭಿವೃದ್ಧಿ ಇರಬೇಕು ಅಂತಕ್ಕಂಥ ಪರಿಕಲ್ಪನೆ ನಮ್ಮೆಲ್ಲರಲ್ಲೂ ಕೂಡ್ಕೊಂಡು ಯೋಚನೆ ನಡೀತಾ ಇದೆ ದಯಮಾಡಿ ಆದ್ದರಿಂದ ತಾವೆಲ್ಲರೂ ತಮ್ಮ ಇದನ್ನು ಪ್ರಥಮ ಪ್ರಾಶಸ್ತ್ಯ ಕೊಡಿ ಮುಂದಿನ ದಿವಸಗಳಲ್ಲಿ ಕನಿಷ್ಠ ಒಂದು ಗ್ರಾಮ ಪಂಚಾಯತಿಗೆ ಒಂದರಿಂದ ಒಂದೂವರೆ ಕೋಟಿ ರೂಪಾಯಿ ಅಷ್ಟು ಒಂದು ಬಜೆಟ್ ಆಗ್ತಕ್ಕಂಥ ಒಂದು ವ್ಯವಧಾನವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತೇನೆ ವಿಧಾನ ಪರಿಷತ್ ಸದಸ್ಯರು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ತಿಪ್ಪೇಸ್ವಾಮಿ ಸಾಹೇಬ್ರೆ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಮುಖಂಡರುಗಳೇ ಹಾಗೂ ಹೊಸಳ್ಳಿ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸದಸ್ಯರುಗಳು ಇವತ್ತು ತಿಪ್ಪೇಸ್ವಾಮಿ ಸಾಹೇಬ್ರು ಹೇಳಿದರು ಸಬಲೀಕರಣ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ಈಗ ಮಾಡ್ತಾವ್ರೆ ಏನೆಲ್ಲ
ಹೋಗ್ತಾ 20 ವರ್ಷ 25 ಸಾವಿರ 30 ಸಾವಿರ ಗ್ರಾಮ ಪಂಚಾಯತ್ ಸದಸ್ಯ ಸಿಗ್ತಾ ಐತೆ, ಹೆಚ್ಚಿನದಾಗ ಅನುದಾನ ಸಿಗ್ತಾ ಇಲ್ಲ ಅಂತ. ಇವತ್ತು ಕುಮಾರಸ್ವಾಮಿ ಅವರು ತಿಪ್ಪೇಸ್ವಾಮಿ ಸಾಹೇಬರು ಎಲ್ಲ ಮಾತಾಡ್ಕೊಂಡು ಇವತ್ತು ನೆಕ್ಸ್ಟ್ ಇದರಲ್ಲಿ ಪ್ಲಾನಿಂಗ್ ಮಾಡ್ತಾವ್ರೆ. 2023 ಇಸವಿಗೆ ಚುನಾವಣೆಗೆ ಇದು ಪ್ರಣಾಳಿಕೆ ಬಿಡುಗಡೆ ಮಾಡ್ತಾವೆ. ಒಬ್ಬೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಿಗೆ 5-10 ಲಕ್ಷ ರೂಪಾಯಿ ಅನುದಾನ ಕೊಡಬೇಕು ಅನ್ನೋದನ್ನು ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡ್ತಾವ್ರೀಗ. ಆ ದೇಶದಿಂದ ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ, ಅನಿಲ್ ಕುಮಾರ್ ಅವರು ತುಮಕೂರು ತಾಲೂಕು ಊಡಿಗೆರೆ ಅವರು ನಾಯಕರುಪಾಳ್ಯ ಅಲ್ಲ ಮೇಡಮರ ನಾಯಕರುಪಾಳ್ಯ ಇದೇ ತಾಲೂಕಲ್ಲಿ ತುಮಕೂರು ತಾಲೂಕಲ್ಲಿ ಹುಟ್ಟಿದ್ದಾರೆ. ಅಲ್ಲೇ ಬೆಳೆದು ಅಲ್ಲೇ ಎಜುಕೇಷನ್ನು ಇಲ್ಲೇ ಅಫಿಷಿಯಲ್ಸಾಗಿ ಕೆಲಸ ಮಾಡಿದ್ದಾರೆ. ಯಾರೋ ಕೆಲವರು ಕಿಡಿಗೇಡಿಗಳು ಭಾಷಣದಲ್ಲಿ ಹೇಳ್ತಾವ್ರೆ, ಏ ಅವರು ಬೇರೆ ಹೊರಗಡೆ ಅವರು ಈ ತುಮಕೂರು ಜಿಲ್ಲೆಯವರೇ ಅಲ್ಲ ಅಂತ. ಆದರೆ ಯಾವುದೇ ಕಾರಣಕ್ಕೂ ಅದು ಸುಳ್ಳು. ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಇವತ್ತು ಅನಿಲ್ ಕುಮಾರ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು. ನೀವು ಅನಿಲ್ ಕುಮಾರ್ ಅವ್ರನ್ನ ಗೆಲ್ಲಿಸ್ಕೊಟ್ರೆ ನೀವು ದೇವೇಗೌಡರ ಕೈ ಬಲ ಪಡಿಸ್ದಂಗೆ ಆಗ್ತೈತೆ ಅಂತ ಹೇಳ್ತಾ ಮೊದಲನೇ ಪ್ರಾತಸ್ಯ ಮತನ ಅನಿಲ್ ಕುಮಾರ್ ಅವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ. ನಮ್ಮೆಲ್ಲ ಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರು ಕೈ ಮುಗಿದು ಕೇಳ್ತೇನೆ, ನಿಮ್ಮ ಮತವನ್ನು ಕೊಟ್ಟು ಜಯಿಸಿಲ್ಲ ನಾ ಮಾಡ್ಬೇಕು ಅಂತಂದು ಕೊಡ್ತೇನೆ. ಕಮ್ಮಿ ಇರೋದ್ರಿಂದ ಅನಿಲ್ ಕುಮಾರ್ ಅವರು ಮುಖಾಮುಖಿ ಭೇಟಿ ಮಾಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ. ಆದಷ್ಟು ಅವರು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ, ಒಂದೊಂದೇ ತಾಲೂಕನ್ನ ಕವರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲೂ ಸಹ ಬಂದು ಮುಖಾಮುಖಿ ಎಲ್ಲರನ್ನೂ ಭೇಟಿ ಮಾಡುತ್ತಾರೆ. ಹಾಗಾಗಿ ಅವರ ಪರವಾಗಿ ಅದಕ್ಕಿಂತ ಮುಂಚೆ ನಾವು ನಮ್ಮ ಫ್ಯಾಮಿಲಿಯಿಂದ ಒಬ್ಬರು ಭೇಟಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಕಾಲಾವಕಾಶ ಕಮ್ಮಿ ಇದೆ, ಯಾರದ್ದು ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ಎಲ್ಲರೂ ದಯಮಾಡಿ ಅವರಿಗೆ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಿಕೊಡ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿ.